ನಾಯಕರಿಗೆ ತಾಕತ್ತಿದ್ರೆ ಹನುಮಾನ್ ಬೆಂಡವಾಡ ಏತ ನೀರಾವರಿ ಯೋಜನೆಗೆ ಚಾಲನೆ ಕೊಡ್ಲಿ. ಕಾಂಗ್ರೆಸ್ ನಾಯಕರಿಗೆ ಸವಾಲು ಹಾಕಿದ ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಂಜೂರಾದ ಕರ್ಗಾವ್ ಏತ ನೀರಾವರಿ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದು ಈಗ ಮರು ಟೆಂಡರ್ ಕರೆದು ಯೋಜನೆ ಕಾಂಗ್ರೆಸ್ ಸರ್ಕಾರ ಮಂಜೂರು ಮಾಡಿಸಿತೆಂದು ಜನರಿಗೆ ಸುಳ್ಳು ಹೇಳುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ಕಾಂಗ್ರೆಸ್ ನಾಯಕರಿಗೆ ತಾಕತ್ತಿದ್ರೆ ಹನುಮಾನ ಮತ್ತು ಬೆಂಡವಾಡ ಏತ ನೀರಾವರಿ ಯೋಜನೆ ಮಂಜೂರು ಮಾಡಿ ತೋರಿಸಲಿ ಎಂದು ಶಾಸಕ ದುರ್ಯೋಧನ ಐಹೊಳೆ ಸವಾಲು ಹಾಕಿದರು. ಚಿಕ್ಕೋಡಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕರಗಾವ್ ಏತ ನೀರಾವರಿ ಯೋಜನೆ ಇದು ನನ್ನ ಕನಸಿನ ಯೋಜನೆ. ಈ ಯೋಜನೆಯಿಂದ ರೈತರ ಬಹುದಿನಗಳ ಬೇಡಿಕೆ ಈಡೇರಿದಂತಾಗಿದೆ ಎಂದರು. ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ನಾಯಕರಿಗೆ ತಾಕತ್ತಿದ್ರೆ ರಾಯಬಾಗ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನ ಹನುಮಾನ ಏತ ನೀರಾವರಿ ಯೋಜನೆ ಮತ್ತು ಬೆಂಡವಾಡ ಏತ ನೀರಾವರಿ ಯೋಜನೆ ಜಾರಿ ಮಾಡಿ ತೋರಿಸಬೇಕು. ಯೋಜನೆ ಮಂಜೂರಾದರೆ ಕಾಂಗ್ರೆಸ್ ನಾಯಕರಿಗೆ ಒಂದೊಂದು ತೊಲೆ ಬಂಗಾರ ಹಾಕಿ ಸನ್ಮಾನ ಮಾಡುತ್ತೇನೆ ಎಂದರು. ಕರಗಾವ್ ಏತ ನೀರಾವರಿ ಯೋಜನೆಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದಿನ ಜಲಸಂಪನ್ಮೂಲ ಸಚಿವರಾದ ರಮೇಶ್ ಜಾರಕಿಹೊಳಿ ಮತ್ತು ಗೋವಿಂದ ಕಾರಜೋಳ ಅವರು ವಿಶೇಷ ಪ್ರಯತ್ನ ಮಾಡಿ 2023 ಮಾರ್ಚ್ ತಿಂಗಳಲ್ಲಿ ಟೆಂಡರ್ ಕರೆದು ಯೋಜನೆಗೆ ಚಾಲನೆ ನೀಡಲಾಗಿತ್ತು. ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಯೋಜನೆಯನ್ನು ತಡೆ ಹಿಡಿದಿತ್ತು. ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಮೇಲಿಂದ ಮೇಲೆ ಭೇಟಿ ಮಾಡಿ ಯೋಜನೆಗೆ ಅನುದಾನ ಕೊಡಬೇಕೆಂದು ಮನವಿ ಮಾಡಿದಾಗ ಈಗ ಮರು ಟೆಂಡರ್ ಮಾಡಿ ಯೋಜನೆಗೆ 100 ಕೋಟಿ ರೂಪಾಯಿ ಅನುದಾನ ಒದಗಿಸಿದ್ದಾರೆ ಎಂದರು. ಈ ಯೋಜನೆಯು ನಾಗರಮುನ್ನೋಳಿ ಮತ್ತು ಕರೋಶಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ 14 ಗ್ರಾಮಗಳಿಗೆ ಬರುತ್ತದೆ. ರೈತರ ಸುಮಾರು 8,300 ಹೆಕ್ಟೇರ್ ನೀರಾವರಿಗೆ ಒಳಪಡಿಸಲಾಗಿದೆ. ಈ ಯೋಜನೆಗೆ 567 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಮೊದಲ ಹಂತವಾಗಿ 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ರೈತರ ಬಹುದಿನಗಳ ಬೇಡಿಕೆಗೆ ಜಯ ಸಿಕ್ಕಿದೆ ಎಂದರು. ಮಾರ್ಚ್ 27, 2023 ಅದನ್ನು ಭೂಮಿ ಪೂಜೆ ನಾವು ಮಾಡಿದೆವು. ಯಾರು ಬಂದಿದ್ರಂದ್ರೆ ಆಗಿನ ನೀರಾವರಿ ಸಚಿವರು, ಈಗಿನ ಚಿತ್ರದುರ್ಗದ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಗೋವಿಂದನ ಕಾರಜೋಳ ಸಾಹೇಬರು, ಮುಂದೆ ನಮ್ಮ ಜಿಲ್ಲೆಯ ನಾಯಕರಾದಂಥ ಪ್ರಭಾಕರಣ ಕೋರೆಯವರು ಬಂದಿದ್ದರು, ಮತ್ತೇಶಣ್ಣ ಕೌಟಿಮಠ ಬಂದಿದ್ದರು, ರಮೇಶಣ್ಣ ಕತ್ತಿಯವರು ಬಂದಿದ್ದರು, ಮತ್ತು ಹಿಂದಿನ MP ಅನಸವಣ್ಣ ಜೊಲ್ಲೆಯವರು ಬಂದಿದ್ದರು, ಮತ್ತು ಇದೇನು ಮ್ಯಾಲೆ ವೇದಿಕೆ ಮೇಲೆ ಇದೆಯವರು ಎಲ್ಲ ನಾಯಕರ ನಮ್ಮ ನಾಗರಮುನ್ನೋಳಿ ಹೋಬಳಿ ಪ್ರಮುಖರೆಲ್ಲರೂ ಕೂಡ್ಕೊಂಡು ವಿಜೃಂಭಣೆಯಿಂದ ಎಲ್ಲರೂ ಸಂತೋಷದಿಂದ ಅದನ್ನು ನಾಗರಮುನ್ನೋಳಿದಾಗ ನಾವು ಭೂಮಿ ಪೂಜೆ ಮಾಡಿದೆವು. 27 ಮಾರ್ಚ್ 2023 28 ಪತ್ರಿಕೆದಾಗ ಟೆಂಡರ್ ಪಬ್ಲಿಸಿಟಿ ಆಯಿತು. 29 ನೀತಿ ಸಂಹಿತೆ ಈ ಚುನಾವಣೆ ಡಿಕ್ಲೇರ್ ಆದ ಬಳಿಕ ಟೆಂಡರ್ ಪ್ರಕ್ರಿಯೆ ಅಲ್ಲಿಗೆ ಪೆಂಡಿಂಗ್ ಉಳಿತಾರೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಇಡೀ ರಾಜ್ಯದ ಎಲ್ಲ ಕೆಲಸ ಬಂದ್ ಮಾಡಿರು. ಅದರೊಳಗೆ ಇದು ನಮ್ಮ ಕರಗಾವದ ಅದನ್ನು ಬಂದ್ ಮಾಡಿಟ್ಟರು. ಗ್ಯಾರಂಟಿ ಯೋಜನೆದಾಗ ಈ 1 ವರ್ಷ ಅದು ಬಂದ್ ಆದ ಬಳಿಕ ಈಗ ನಾ ಖುದ್ದ ಈಗಿನ ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವರಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಿಗೆ 1 ವರ್ಷ ಆತ ನಾ ಬೆನ್ನು ಹತ್ತಿ ಹೋದ ಡಿಸೆಂಬರ್ದಾಗ ಇಲ್ಲಿ ಬೆಳಗಾವ್ ಚಳಿಗಾಲ ಅಧಿವೇಶನದಾಗ ಇದನ್ನು ಕ್ವಶನ್ ಹಾಕಿದ ಬಳಿಕ ಸ್ಟಾರ್ ಕ್ವಶನ್ ಆಗಿ ಉತ್ತರನೂ ಕೊಟ್ಟರು ಅವರು. ನಾ ಹಣಕಾಸಿನ ಲಭ್ಯತೆ ಅನುಸಾರ ಅದನ್ನು ಪ್ರಾರಂಭ ಮಾಡೋಕ್ಕೆ ಅನುಮತಿ ಕೊಡ್ತೇನು ಅನ್ನುವಂಥದ್ದು ಆಗ ಹೌಸ್ದಾಗ ಅದು ಸ್ಟಾರು ಆಯ್ತು, ಪೇಪರ್ಗೂ ಬಂತು, ಮೀಡಿಯಾದಾಗೂ ಬಂತು, ಉತ್ತರ ಕೊಟ್ರು ಅವರು. ಕೊಟ್ಟ ಬಳಿಕ ಆಯ್ತು, ಮತ್ತು ನಂತರ ಜನವರಿಯಾಗ ಮತ್ತೆ ಅವ್ರಿಗೆ ಬೆನ್ನ ಎತ್ತೀನಿ, ಆಯ್ತು ರೀ ತಡೀರಿ ಸ್ವಲ್ಪ ಇನ್ನೊಂದು 4 ದಿವಸ ಹೋಗಲಿ. ನಾ ಕಾಂಗ್ರೆಸ್ದವ್ರದ್ದು ಯಾರ್ದೂ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ, ಮತ್ತು ನಿಮ್ಮದು ಜಾರ ನಾ ಮೊದಲು ಕೊಟ್ಟೆ ಅಂದ್ರೆ ಮತ್ತೆ ಎಲ್ಲರೂ ತಪ್ಪು ತಗೋತಾರೆ. 4 ದಿವಸ ತಡೀರಿ, ನಿಮ್ಮದು ಮಾಡಿ ಕೊಡ್ತೇನೆ. ಅವ್ರು ಏನು ತಡೆ ಹಿಡಿದದ ಕೆಲಸಕ್ಕೆ ಇದನ್ನು ಮತ್ತೆ ರೀಟೆಂಡರ್ ಮಾಡಿ ಪ್ರಾರಂಭ ಮಾಡೋಕ್ಕೆ ಅನುಮತಿಯನ್ನು ಕೊಟ್ಟರು. ಅದಕ್ಕೆ ನನ್ನ ಕ್ಷೇತ್ರದ ಮತ್ತು ನಾಗರಮುನ್ನೋಳಿ ಹೋಬಳಿಯ ಜನರ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಭಾಗದ ರೈತರ ಪರವಾಗಿ ಅವ್ರಿಗೆ ನಾ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಮತ್ತು TV ಮಾಧ್ಯಮದ ಮುಖಾಂತರ ಅವ್ರಿಗೆ ನಾ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ನನಗೆ ಒಬ್ಬ 4ನೇ ಬಾರಿ ಶಾಸಕ ಅನ್ನೋದು ತಾವು ಅರ್ಥ ಮಾಡ್ಕೊಂಡು ಗೌರವ ಕೊಟ್ಟ ಈ ಭಾಗದ ಸಮಸ್ಯೆಯನ್ನು ರೈತರ ಸಮಸ್ಯೆಯನ್ನು ನಾ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅದಕ್ಕೆ ನಾನು ಮನವಿಗೆ ಹೋಗ್ಕೊಟ್ಟ. ಮತ್ತು ಈಗ ಒಂದು 8 ದಿವಸ ಹಿಂದೆ ಕೆಲವೊಂದು ಕಾಂಗ್ರೆಸ್ ಕಾರ್ಯಕರ್ತರು ಪ್ರೆಸ್ ಶೂಟ್ ಮಾಡಿದ್ದಾರೆ, ಅದನ್ನು ನಾವು ಮಾಡಿಸಿದೀವಿ ಅಂತೇಳಿ ಅವ್ರು ತಮ್ಮ ಡುಬ್ಬ ತಾವು ಚಪರ್ಸ್ಕೊಂಡಿದ್ದಾರೆ. ಅದಕ್ಕೆ ಮಾಧ್ಯಮದವ್ರಿಗೆ ಗೊತ್ತೈತಿ, ಪತ್ರಿಕೆದಾಗೂ ಬಂದೈತಿ. ಅದಕ್ಕೆ ಇಲ್ಲೇನು ಪ್ರೆಸ್ ಶೂಟ್ ಮಾಡಿದಂಥ ಪ್ರಮುಖರದಲ್ಲ,
ಅವರೇನು ಎಮ್ ಎಲ್ ಎ ಅಲ್ಲ, ಎಮ್ ಪಿನೂ ಅಲ್ಲ, ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರೂ ಅಲ್ಲ, ಗ್ರಾಮ ಪಂಚಾಯತಿ ಸದಸ್ಯರೂ ಅಲ್ಲ. ಅವ್ರ ಮಾತಿಗೇನು ಬೆಲೆ ಕೊಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಇಷ್ಟೇ ನಿಮ್ಮ ಮಾಧ್ಯಮದ ಮುಖಾಂತರ ನನ್ನ ಈ ಭಾಗದ ರೈತರಿಗಿನ ಗೊತ್ತಾಗಲಿ ಅಂತೇಳಿ ಒಂದು ನಿಮ್ಮ ಮುಖಾಂತರ ಮನವಿ ಮಾಡೋದೇನೆಂದ್ರೆ, ಅದನ್ನು ಯಾರು ಮಾಡಿಸ್ಯಾರ ಅನ್ನೋದು ಈ ಭಾಗದ ರೈತರಿಗೂ ಗೊತ್ತೈತಿ. ಸುಳ್ಳು ಬರೇ ಹಸಿ ಸುಳ್ಳು ಹೇಳಿದ್ರೆ ಯಾರು ನಂಬಂಗಿಲ್ಲ. ತಾವು ಜರ ತಾಕತ್ತ ಇತ್ತಂದ್ರೆ ತಾವು ಅದನ್ನು ಈಗ ಹನುಮಾನ ಏತ ನೀರಾವರಿ ಏನೋ ನಮ್ಮದೇ ಅದು ಪೆಂಡಿಂಗ್ ಐತಿ. ಈ ಮೂರು ಯೋಜನೆಗಳೊಳಗೆ ಅದು ಕೈ ಬಿಟ್ಟಿದ್ದೆವು. ಬೆಂಡವಾಡದ ಇದ್ರೊಳಗೆ ಇತ್ತು, ಅದು ಕೈ ಬಿಟ್ಟಿದ್ದೆವು. ಹಾಂ, ಅದಕ್ಕೆ ಅವರು ಇಬ್ಬರೂ ಏನು ಪ್ರೆಸ್ ಮೀಟ್ ಮಾಡ್ಯಾರಲ್ಲ ನಾಯಕರಿಗೆ ನಾ ಹೇಳ್ತೀನೋ, ತಾಕತ್ತಿತ್ತಂದ್ರೆ ನಿಮ್ಮದೇ ಸರ್ಕಾರ ಐತಿ. ಹನುಮಾನ ಏತ ನೀರಾವರಿನೂ ಮಾಡಿಸ್ರಿ, ಆ ಭಾಗದ ರೈತರಿಗೂ ಅನುಕೂಲ ಆಗಲಿ. ಬೆಂಡವಾಡ ಏತ ನೀರಾವರಿನೂ ಮಾಡಿಸ್ರಿ, ಆ ಭಾಗದ ರೈತರಿಗೂ ಅನುಕೂಲ ಆಗಲಿ. ಯಾಕಂದ್ರೆ ನಿಮ್ಮ ಸರ್ಕಾರ ಐತಿ, ಮಾಡಿಸ್ರಿ ನಿಮ್ಮ ತಾಕತ್ತಿತ್ತಂದ್ರೆ ನಿಮ್ಗೆ ನಾ ಗೌರವ ಕೊಡ್ತೀನಿ, ನಿಮ್ಗೆ ನಾ ಸನ್ಮಾನ ಮಾಡ್ತೇನೆ. ನಮ್ಮ ರೈತರ ಪರವಾಗಿ ನಿಮ್ಗೆ ಮೆರವಣಿಗೆ ಮಾಡಿ ಸನ್ಮಾನ ಮಾಡ್ತಾನು, ಒಂದೊಂದು ತೊಲೆ ಬಂಗಾರನೂ ಹಾಕ್ತಾನ. ಮತ್ತು ಇವೇನು ಉಳಿದಾವಲ್ಲ ಇನ್ನೇ ಎರಡು ಈ ಮೂರು ಸ್ಕೀಮದು ಕೂಡ ಬೆಂಡವಾಡಕರ ಮತ್ತು ಹನುಮಾನ ಅವನ ಈಗೇನು ಪತ್ರಿಕಾಗೋಷ್ಠಿ ಮಾಡಿರಲಿಲ್ಲ, ನೀವು ಅವನು ಮಾಡಿಸ್ಕೊಟ್ರಂದ್ರೆ ಈ ಭಾಗದ ರೈತರಿಗೆ ಅನುಕೂಲ ಆಗ್ತೈತಿ. ನಿಮ್ಮೆಲ್ಲರಿಗೆ ನಾ ಮತ್ತೊಮ್ಮೆ ನಾ ಧನ್ಯವಾದ ಹೇಳ್ತೇನೆ. ನಾ ಪತ್ರಿಕಾಗೋಷ್ಠಿ ನಡೆಸಿದಂಥ ಏನು ನಮ್ಮ ಕಾಂಗ್ರೆಸ್ ಪ್ರಮುಖರದಿರಲ ಅವರಿಗೆ ಮತ್ತೊಮ್ಮೆ ನಾ ಧನ್ಯವಾದ ಹೇಳ್ತೇನೆ. ಒಟ್ಟು ಮಾಡಿಸಿಕೊಡ್ರಿ, ನಿಮ್ಮದೇ ಸರ್ಕಾರ ಐತಿ. ಈ ಸಂದರ್ಭದಲ್ಲಿ ದುರೀನ ಸುರೇಶ್ ಬೆಲ್ಲದ, ಸಂಜು ಪಾಟೀಲ, ದುಂಡಪ್ಪ ಬೆಂಡವಾಡೆ, ರಾಜು ಹರಗನ್ನವರ, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ, ರಮೇಶ್ ಕಾಳನವರ, ಬಸು ಮಾಳ್ಗೆ, ಶಿವರಾಯ ಕಮತೆ, ವಿಜಯ್ ಕೋಟಿವಾಲೆ, ಮುರಿಗೆಪ್ಪ ಅಡಿಸೇರಿ, ಮನೋಜ್ ಮನಗೋಳಿ ಮೊದಲಾದವರು ಉಪಸ್ಥಿತರಿದ್ದರು.